ಎಕ್ಸ್ಪ್ರೆಸ್ಲಿ ಯಜಮಾನ್ತಿಗೆ 2,000 ಕೊಡ್ತಾರಲ್ಲ ಅದು ತುಂಬ ಉಪಯೋಗ ಆಗುತ್ತೆ. ಅದನ್ನು ಜನಗಳು ಪಬ್ಲಿಕ್ ಎಲ್ಲ ಮಾತಾಡ್ತಿದ್ದಾರೆ. ಅದೆಲ್ಲ ಏನಿಷ್ಟು ಚೆನ್ನಾಗಿ ಮಾಡ್ಬಿಟ್ರಲ್ಲ ಅಂತ ಹೊಟ್ಟೆ ಊರಿಗೆ ಬೇರೆ ಪಕ್ಷಗಳು ಸುಮ್ಮನೆ ಏನೇನೋ ಮಾತಾಡ್ತಾರೆ. ಅವ್ರು ಬೇರೆ ಮಾತಾಡಲಿ, ಅಭಿವೃದ್ಧಿಗೆ ಮಾತಾಡಲಿ, ಇನ್ನೊಂದಕ್ಕೆ ಮಾತಾಡಲಿ, ಬಡವರು ದುಡ್ಡು ಕೊಡೋದಕ್ಕೆ ಯಾಕೆ ಮಾತಾಡಬೇಕು, ಬಡವ್ರಿಗೆ ಯಾಕೆ ಹಂಗಿಸ್ಬೇಕು? ಹಂಗಾರೆ ಏನು ಬಡವರು ಇವ್ರ ಮನೆ ಆಳುಗಳ? ಪಬ್ಲಿಕ್ ಓಟ್ ಹಾಕಿರ್ತಾನೆ ಇವನು ಎಮ್ ಎಲ್ ಎ ಆಗೋದು, ಪಬ್ಲಿಕ್ ಓಟ್ ಹಾಕಿರ್ತಾನೆ ಚೀಫ್ ಮಿನಿಸ್ಟರ್ ಆಗೋದು, ಪಬ್ಲಿಕ್ ಬಡವರು ಓಟ್ ಹಾಕಿರ್ತಾನೆ ಪ್ರೈಮ್ ಮಿನಿಸ್ಟರ್ ಆಗೋದು. ಏನು ಈ ಅರ್ಗ ಜ್ಞಾನೇಂದ್ರ ಮನೆದ ದುಡ್ಡು, ಬಿ ಜೆ ಪಿಯವ್ರ ಮನೆದ ದುಡ್ಡು, ಇದು ಪಬ್ಲಿಕ್ ದುಡ್ಡು. ಪಬ್ಲಿಕ್ಕು ಟ್ಯಾಕ್ಸ್ ಪೇಯರ್ಸು, ನಾವು ಮನೆ ರಿಜಿಸ್ಟರ್ ಮಾಡ್ಕೊಳ್ಳೋ ಅಂತ ಕಟ್ಟುವಂಥ ದುಡ್ಡು, ವಾಹನ ತಗೊಳ್ಳೋಕೆ ಕಟ್ಟುವಂಥ ದುಡ್ಡು, ಹೌಸ್ ಟ್ಯಾಕ್ಸ್ ಕಟ್ಟುವಂಥ ದುಡ್ಡನ್ನು ಸರ್ಕಾರ ದುಡ್ಡನ್ನ ಅಕ್ಯುಮುಲೇಟ್ ಮಾಡಿ ಸರ್ಕಾರ ಗೌರ್ಮೆಂಟ್ ಎಂಪ್ಲಾಯೀಸ್ಗಳಿಗೆ ಸಂಬಳ ಇನ್ನೊಂದು ವಗೇರೆ ಕೊಟ್ಟು ಉಳಿದಿದ್ದಂಥ ದುಡ್ಡಲ್ಲಿ ಡೆವಲಪ್ಮೆಂಟ್ಸ್ ಮಾಡ್ತಾರೆ. ಅದರ ಮಿಡ್ಲಲ್ಲಿ ಸೊ ನಮ್ಮಲ್ಲಿ ಏನು ಬೇಸಿಕ್ ಕಾನ್ಸೆಪ್ಟ್ ಏನಿದೆ, ಒಬ್ಬ ಮನುಷ್ಯನಿಗೆ ಶೆಲ್ಟರ್ ಮನೆ ಕೊಡಬೇಕು, ಅನ್ನ ಕೊಡಬೇಕು, ಬಟ್ಟೆ ಕೊಡಬೇಕು ಅನ್ನೋ ಮೊದಲು ಕಾನ್ಸೆಪ್ಟ್ ಮಹಾತ್ಮ ಗಾಂಧಿಯವ್ರ ಟೈಮಿಂದನೂ ಇದೆ. ಮಹಾತ್ಮ ಗಾಂಧಿನೂ ಹೇಳಿದ್ದಾರೆ ಬೇಸಿಕ್ಕಾಗಿ ಮನುಷ್ಯನಿಗೆ ಹೊಟ್ಟೆ ಊಟ ಕೊಡಬೇಕು, ಅದಾದಮೇಲೆ ಬಟ್ಟೆ ಕೊಡಬೇಕು. ಇವ್ರೇನು ಮಾಡ್ತಿದ್ದಾರೆ ಬಿ ಜೆ ಪಿ ಜೆ ಡಿ ಎಸ್ ಅವರು, ಬಡವ್ರು ಕೊಡೋ ಅಂಥದ್ದನ್ನು ಹಂಗಿಸ್ತಿದ್ದಾರೆ 108 ಸರಿ. ಅದು ಅವ್ರಿಗೆ ಎಷ್ಟು ಎಫೆಕ್ಟ್ ಆಗುತ್ತೆ, ಎಷ್ಟು ಅವಮಾನ ಮಾಡ್ತಾ ಇದ್ದಾರೆ. ಆಮೇಲೆ ಬಡವ್ರನ್ನ ಅವಮಾನಿಸಿದ್ರೆ ಯಾರೂ ತಡೆಯೋದಿಲ್ಲ, ಇದನ್ನು ಫಸ್ಟು ತಿಳ್ಕೊಳ್ಳಿ. ಈ ಭಾಗ್ಯಗಳ ಬಗ್ಗೆ ಮಾತಾಡಬೇಕಿದ್ರೆ ಎಚ್ಚರಿಕೆಯಿಂದ ಇರಲಿ. ಈ 5 ಏನು ಗ್ಯಾರಂಟಿಗಳಿದೆ, 5 ಗ್ಯಾರಂಟಿಗಳ ಯೋಚನೆ ಮಾಡದೆ ಕೊಟ್ಟಿರ್ತಾರ? ಆಲ್ರೆಡಿ 5 ವರ್ಷ ಮುಖ್ಯಮಂತ್ರಿ ಆಗಿದ್ದವರು ಸಿದ್ದರಾಮಯ್ಯ ಸಾಹೇಬರು, ಮತ್ತು 10 ವರ್ಷ ವಿರೋಧ ಪಕ್ಷ ನಾಯಕರಾದವರು, 14 ವರ್ಷ ಬಜೆಟನ್ನು ಮಂಡಿಸ್ದವರು, ಅವೆಲ್ಲ ಯೋಚನೆ ಮಾಡದೆ ಮಾಡಿರೋದಿಲ್ಲ. ಅವೆಲ್ಲ ಜನಗಳಿಗೆ ಏನು ಕಷ್ಟಿದೆ, ಜನಗಳಿಗೆ ನಾವು ಏನು ಮಾಡಿದ್ರೆ ರೀಚ್ ಆಗುತ್ತೆ, ಮತ್ತು ಜನ ಕಷ್ಟದಿಂದ ಹೊರಗಡೆ ಬರ್ತಾರೆ ಅಂತ. ಸೊ ಎಕ್ಸ್ಪ್ರೆಸ್ಲಿ ಅಕ್ಕಿ, ಅನ್ನಭಾಗ್ಯ, ಮತ್ತು ಬಸ್ಸು ಫ್ರೀ ಟ್ರಾವೆಲಿಂಗ್, ಅದಾದಮೇಲೆ ಗೃಹಜ್ಯೋತಿ, ನೆಕ್ಸ್ಟು ಮತ್ತು ಸ್ಟೂಡೆಂಟ್ಸ್ಗೆ ಕೆಲಸ ಸಿಗದೆ ಇದ್ದರೆ ಅನ್ಎಂಪ್ಲಾಯ್ಮೆಂಟ್ಸ್ಗೆ ಅವ್ರಿಗೆ 2,000, 1,5 ಸಾವಿರ ಮತ್ತು 3,000 ಕೊಡುವಂಥದ್ದು, ಈ ರೀತಿ ಇದೆಲ್ಲನೂ ಭಾಳ ಯೋಚನೆ ಮಾಡಿ, ಥಿಂಕ್ ಮಾಡಿ, ಥಾಟ್ ಮಾಡಿ, ತುಂಬ ಮೀಟಿಂಗ್ಸ್ಗಳು ಮಾಡಿ, ಸೆಂಟ್ರಲ್ ಲೀಡರ್ಸ್ ಜೊತೆ ಡಿಸ್ಕಷನ್ ಮಾಡಿ, ಆ ಫಂಡ್ ಬಗ್ಗೆ ಯೋಚನೆ ಮಾಡಿದರೆ ಅದನ್ನೆಲ್ಲ ಕರೆಕ್ಟಾಗಿ ಯಾವತ್ತೂ ನುಡಿದಂತೆ ನಡೆಯುವಂಥ ಸಿದ್ದರಾಮಯ್ಯನವರು. ಮೊದಲು ಕ್ಷೀರಭಾಗ್ಯ, ಶೂಭಾಗ್ಯ, ಸೈಕಲ್ ಭಾಗ್ಯ, ಸೊ ಈ ರೀತಿ ತುಂಬ ಭಾಗ್ಯಗಳು ಕೊಟ್ಟರು. ಮೊದಲೆಲ್ಲ 5 ವರ್ಷ ಮಿಸ್ ಆಯಿತು ಬೈ ಒಂಚೂರು. ಸೊ ಜನ ಥಿಂಕ್ ಮಾಡದೆ ಓಟ್ ಹಾಕಿದ್ರಿಂದ ಲಾಸ್ಟ್ ಟೈಮ್ ನಮ್ಮ ಗೌರ್ಮೆಂಟ್ ಬರಲಿಲ್ಲ. ಸೊ ಈ 5 ಭಾಗ್ಯ ಏನಿದೆ ಅದನ್ನು ಯಶಸ್ವಿಯಾಗಿ ಈಡೇರಿಸಿದರೆ, ಆಲ್ರೆಡಿ ಇನ್ನೊಂದು ಮಾಡಬೇಕು ಮಾಡ್ತಾರೆ. ಅದೆಲ್ಲ ಇವ್ರು ಯಾಕೆ ಮಾಡಲಿಲ್ಲ, ಇವ್ರು ಮಾಡಬೇಡ ಅಂತ ಹೇಳಿದ್ದವ್ರು ಯಾರು? ನಮ್ಮ ಮೊದಲು ನಾವು 5 ವರ್ಷ ವಿರೋಧ ಪಕ್ಷದಲ್ಲಿದ್ದಾಗ ಸುಮ್ಮನೆ ಕೂತಿದ್ರು ತಾನೇ, ನಾವು ಸುಮ್ಮನೆ ಇದ್ದೋ ತಾನೇ? ಇವ್ರು ಏನಾದ್ರು ಮಾಡಲಿ ಅಂತ ಇವ್ರು ಬರೀ 40% ಕಮಿಷನ್ ಹೊಡಿತಿದ್ರು. ಸೊ ಅದನ್ನು ಕಮಿಷನ್ ನೋಡಿದೆ ಇವ್ರ ಹೆಂಡತಿ ಮಕ್ಕಳುಗಳಿಗೆ ಆಸ್ತಿಗಳು ತೊಗೊಳೋರು. ಈಗ ನಾವು ಬಡವ್ರಿಗೆ ಅಕ್ಕಿ ಕೊಟ್ಟರೆ ಇವ್ರಿಗೆ ಹೊಟ್ಟೆ ನೋವ, ಬಡವ್ರಿಗೆ ಕರೆಂಟ್ ಫ್ರೀ ಕೊಟ್ಟರೆ ಹೊಟ್ಟೆ ನೋವ, ಬಡವ್ರಿಗೆ ಎಂಥದ್ದು ಗೃಹಲಕ್ಷ್ಮಿ ಕೊಟ್ಟರೆ ಇವ್ರಿಗೆ ಹೊಟ್ಟೆ ನೋವ, ಇವ್ರಿಗೆ ಏನಾಗಿದೆ ಇದನ್ನು ತಡ್ಕೊಳ್ಳಿಕ್ಕೆ ಆಗ್ತಿಲ್ಲ. ಅದರಲ್ಲೂ ಇವ್ರ ಕೆಲವ್ರುಗಳು ಸೊ ಏನಾಗಿದೆ ತುಂಬ, ಇದು ತುಂಬ ಪ್ರಚಾರ ಆಗೋಗ್ಬಿಡುತ್ತೆ, ಜನಕ್ಕೆ ಒಳ್ಳೇದಾಗೋಗುತ್ತೆ. ನಮ್ಮ ಸ್ಟೇಟಲ್ಲಾಗಲಿ, ನಮ್ಮ ಕಂಟ್ರಿಲಾಗಲಿ ಶ್ರೀಮಂತರಿಗಿಂತ ಬಡತನ ಸಂಖ್ಯೆ ಹೆಚ್ಚಿಗೆ ಇದೆ. ಹಾಗಾಗಿ ಇವರೆಲ್ಲ ಇವ್ರಿಗೆ ಯೂನಿಟಿ ಆಗಿಬಿಡ್ತಾರಲ್ಲ, ಯೂನಿಫೈ ಆಗೋಗ್ತಾರಲ್ಲ. ಸೊ ಸೆಂಟ್ರಲ್ಲೂ ಇವ್ರದ್ದು ಗೌರ್ಮೆಂಟ್ ಬಂದುಬಿಡುತ್ತಲ್ಲ, ಸೆಂಟ್ರಲ್ ಬಂದರೆ ನಾವು ಇನ್ನೇನು ಮಾಡೋಕ್ಕಾಗುತ್ತೆ ಅನ್ನೋ ಕಾನ್ಸೆಪ್ಟಿಂದ ಬಡವ್ರ ಬಗ್ಗೆ ಫಸ್ಟ್ ಮಾತಾಡೋದನ್ನು ಯಾವುದೇ ಪಾರ್ಟಿ ಆಗಲಿ, ಯಾವುದೇ ಪರ್ಸನ್ಸ್ ಆಗಲಿ ಬಿಡಬೇಕು. ಅದರಲ್ಲಿ ಎಕ್ಸ್ಪ್ರೆಸ್ಲಿ 5 ಭಾಗ್ಯಗಳನ್ನ ಸಿದ್ದರಾಮಯ್ಯ ಸಾಹೇಬರಿಗೆ 76 ವರ್ಷ ಆಗಿದೆ. ಅವರಿಗೆ ಈ ಸಾವಿಂಗ್ ಈಸ್ ಓನ್ ನಾಲೆಡ್ಜ್ ಆ್ಯಂಡ್ ಥಾಟ್ ಅಬೌಟ್ ಪಬ್ಲಿಕ್, ಅದನ್ನು ಕರೆಕ್ಟಾಗಿ ಈಡೇರಿಸಿದ್ದಾರೆ. ಆ್ಯಂಡ್ ಎಕನಾಮಿಕಲಿ ಅವ್ರಿಗೆ ಭಾಳ ಮೈಂಡ್ ಇದೆ. ಅದನ್ನು ಮಾಡಿದ ತಕ್ಷಣ ಇವ್ರು ಹೊಟ್ಟೆ ಉರಿ ಪಡೋದು ಬಿಟ್ಟು ಅಭಿವೃದ್ಧಿ ಬಗ್ಗೆ ಮಾತಾಡಲಿ, ಬಡವ್ರ ಬಗ್ಗೆ ಮಾತಾಡೋದನ್ನು, ಬಡವ್ರಿಗೆ ಅನಿಸೋದನ್ನು, ಅವಮಾನಿಸೋದನ್ನು ಫಸ್ಟು ಕಡಿಮೆ ಮಾಡಲಿ. ಸಿದ್ದರಾಮಯ್ಯ ಗೌರ್ಮೆಂಟ್ ಯಾವಾಗಲೂ ಭಾಳ ಕಠಿಣವಾದಂಥ ಗೌರ್ಮೆಂಟು, ಯಾವತ್ತೂ ಈ ಗೌರ್ಮೆಂಟ್ ಭಾಳ ಸ್ಟ್ರಿಕ್ಟ್ ಆ್ಯಂಡ್ ಹಾನೆಸ್ಟ್ ಆ್ಯಂಡ್ ಡಿಸಿಪ್ಲೈನ್ಡ್ ಗೌರ್ಮೆಂಟು. ಅದರಲ್ಲೆಲ್ಲ ಯಾರನ್ನು ಕೂಡ ಇನ್ವಾಲ್ವ್ಮೆಂಟ್ ಮಾಡಲ್ಲ. ಎಕ್ಸ್ಪೆಷಲಿ ಸಿದ್ದರಾಮಯ್ಯ ಸಾಹೇಬರು ಮೊದಲಿಂದನೂ ಬೇಸಿಕ್ ನಾವು ನೋಡಿದಾಗ್ಲಿಂದನೂ ನಮ್ಮ ಮುಖ್ಯಮಂತ್ರಿಗಳು ಯಾವುದೇ ಬೇರೆಯವ್ರಗಳನ್ನ, ಮನೆಯವ್ರನ್ನ, ನೆಂಟ್ರ ನಾಲೋರನ್ನ ಇನ್ವಾಲ್ವ್ಮೆಂಟ್ ಮಾಡೋದಿಲ್ಲ. ಆದರೆ ಸೊ ನಮ್ಮ ಡಾಕ್ಟರ್ ಯಾಕೆ ಗೌರ್ಮೆಂಟ್ಗೆ ಇನ್ವಾಲ್ವ್ ಆಗ್ತಾರೆ ಅಂದರೆ ಅವ್ರು ಲಾಸ್ಟ್ 5 ಇಯರ್ಸ್ ಸೊ ಅವರು ಒಳ್ಳೆ ಎಮ್ ಎಲ್ ಎ ಆಗಿ ಕೆಲಸ ಮಾಡಿದರು, ಹಾನೆಸ್ಟ್ ಆಗಿದ್ದರು, ಡಿಸಿಪ್ಲೈನ್ಡ್ ಆಗಿದ್ದರು.
ಆ್ಯಂಡ್ ಅವ್ರಿಗೆ ತುಂಬ ನಾಲೆಡ್ಜ್ ಇದೆ. ಸೊ ಪಬ್ಲಿಕ್ ಆ್ಯಂಡ್ ಆ್ಯಸ್ ವೆಲ್ ಆ್ಯಸ್ ಗೌರ್ಮೆಂಟು ಅವ್ರ ನಾಲೆಡ್ಜನ್ನು ಯುಟಿಲೈಸ್ ಮಾಡ್ಕೊಳ್ಳುತ್ತೆ. ಅದರಿಂದ ಪಬ್ಲಿಕ್ಗೆ ಮತ್ತು ಗೌರ್ಮೆಂಟ್ಗೆ ಸಹಾಯ ಆಗುತ್ತೆ ಹೊರತು. ಸೊ ಅದು ಬಿಟ್ಟರೆ ಅವರು ಈಸ್ ಎಮ್ ಡಿ ಡಾಕ್ಟ್ರಲ್ಲಿ ಅವರು ಪೆಥಾಲಜಿ ಎಮ್ ಡಿ ಮಾಡಿದಂಥವ್ರು. ಸೊ ಯಾರಿಗೆ ನ್ಯಾಯ ಕೊಡಬೇಕು, ನೀವೇನಾದ್ರು ಒಂದು ಲೆಟ್ರ್ ತೊಗೊಂಡು ಹೋದರೆ ಅವ್ರು ಹತ್ತು ಸರಿ ಯೋಚಿಸ್ತಾರೆ ನಿಮ್ಗೆ ಏನು ಹೆಲ್ಪ್ ಮಾಡ್ಬೋದು, ಏನು ಸಹಾಯ ಮಾಡ್ಬೋದು ಅಂತ. ಹಾಗಾಗಿ ನಮ್ಮ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಒಂದು 50 ವರ್ಷ ಏಜ್ ಇರೋ ಅಂಥ ಪೊಲಿಟೀಷಿಯನ್ಸಲ್ಲಿ ಅವರು ಭಾಳ ನಂಬರ್ ಒನ್ ಬರ್ತಾರೆ, ಭಾಳ ಗೌರವಾನ್ವಿತರು. ಅವರು ಒಂದು ಸ್ಟೇಟ್ ಲೀಡರ್ ಕೂಡ ಆಗ್ತಾರೆ, ಮುಂದೆ ಅವ್ರಿಗೆ ಇನ್ನೂ ಒಳ್ಳೆ ಭವಿಷ್ಯ ಇದೆ. ನಂದಿನಿ, ಭಾರತ್ ನ್ಯೂಸ್ ಟಿವಿ, ಮೈಸೂರು.